ಜಿಲ್ಲಾ ಮಟ್ಟದ ಕರಾಟೆ ಪಂದ್ಯಾವಳಿಯು ನಗರದ ಎಸ್ಎಜಿಬಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದು, ಕಾಲೇಜಿನ ಕ್ಯಾಂಪಸ್ನಲ್ಲಿ ಜಿಲ್ಲಾ ಮಟ್ಟದ ಕರಾಟೆ ಜರುಗಿತು. ನಗರದ ಎಸ್ಎಜಿಬಿ ಪಿಯು ಕಾಲೇಜಿನಲ್ಲಿ ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಯನ್ನು ಏರ್ಪಡಿಸಿದ್ದು, ಕಾಲೇಜಿನ ವತಿಯಿಂದ ಕರಾಟೆ ಸ್ಪರ್ಧೆ ನಡೆಯಿತು. ಕಾಲೇಜಿನ ದೈಹಿಕ ನಿರ್ದೇಶಕ ಗಣೇಶ್ ಮಾತನಾಡಿ, ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಯು ನಮ್ಮ ಕಾಲೇಜಿನ ಕ್ಯಾಂಪಸ್ನಲ್ಲಿ ನಡೆಯುತ್ತಿದೆ. 6 ತಾಲೂಕುಗಳಿಂದ ಕರಾಟೆ ಪಟುಗಳು ಬಂದಿದ್ದಾರೆ. 8-10 ಜನ ತೀರ್ಪುಗಾರರಿದ್ದು, ಕರಾಟೆ ಚೆನ್ನಾಗಿ ನಡೆಯುತ್ತಿದೆ ಎಂದರು. ಇದು ದಾವಣಗೆರೆ ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆ ಇವತ್ತು ಎಜಿಬಿ ಕಾಲೇಜಲ್ಲಿ ನಡೀತಾ ಇದೆ. ಕ್ಯಾಂಪಸ್ ಒಳಗೆ ಸುಮಾರು ಡಿಸ್ಟಿಕ್ ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಯಿಂದ ಸುಮಾರು 6 ತಾಲೂಕಿಂದ ಕರಾಟೆ ವಿದ್ಯಾರ್ಥಿಗಳು ಬಂದಿದ್ದಾರೆ. ಸುಮಾರು 8-10 ತೀರ್ಪುಗಾರರು ಇದ್ದಾರೆ. ತುಂಬ ಅಚ್ಚುಕಟ್ಟು ಚೆನ್ನಾಗಿ ಒಳ್ಳೆ ತೀರ್ಪನ್ನು ನೀಡ್ಕೊಂಡು ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ. ಮುಖ್ಯ ತೀರ್ಪುಗಾರರಾದ ಜೋಸೆಫ್ ಮಾತನಾಡಿ, ಈ ಕಾಲೇಜಿನಲ್ಲಿ ಡಿಸ್ಟ್ರಿಕ್ ಲೆವೆಲ್ ಕರಾಟೆ ಸ್ಪರ್ಧೆ ನಡೆಯುತ್ತಿದೆ. ಸುಮಾರು 25 ಜನ ಸ್ಪರ್ಧಾರ್ಥಿಗಳು ಭಾಗವಹಿಸಿದ್ದಾರೆ ಎಂದು ತಿಳಿಸಿದರು. ನಮ್ಮ ಎಜಿಬಿ ಕಾಲೇಜ್ ನಡೆಸಿಕೊಡ್ತಾ ಇದ್ದರು. ನಾವು ಇಲ್ಲೇ ಆ್ಯಕ್ಚುಲಿ ಒಂದು ಸುಮಾರು 20-25 ಜನ ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ಎಲ್ಲ ಕಾಲೇಜ್ ಮಕ್ಕಳು ಎಲ್ಲ ಆಲ್ಮೋಸ್ಟ್ 10 ಕಾಲೇಜ್ ಪಾರ್ಟಿಸಿಪೇಷನ್ ಇದೆ. ಚೆನ್ನಾಗಿ ಪ್ರೋಗ್ರಾಮ್ಸ್ ನಮ್ಮ ಕರಾಟೆ ಸ್ಪರ್ಧೆಯಲ್ಲಿ ವಿನ್ ಆಗಿರೋದು ನಾವು ಇಲ್ಲೊಂದಿಷ್ಟೆಲ್ಲ ಸೆಲೆಕ್ಷನ್ ಮಾಡಿ ಸ್ಟೇಟ್ ಲೆವೆಲ್ ಕಳಿಸ್ತೇವೆ. ಸೀತಮ್ಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಮಾತನಾಡಿ, ಹಲವಾರು ಕಡೆಯಿಂದ ಕ್ರೀಡೆಯಲ್ಲಿ ಭಾಗವಹಿಸುತ್ತಾರೆ. ಆದರೆ ಬಡ ಮಕ್ಕಳ ಬಳಿ ಕರಾಟೆಗೆ ಬೇಕಾದ ವಸ್ತುಗಳನ್ನು ಖರೀದಿ ಮಾಡಲು ಆಗುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರಿಗೂ ಅನುಕೂಲವಾಗಲಿ ಎಂದು ಇಲಾಖೆ ಅಥವಾ ಸಂಸ್ಥೆಯಿಂದ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಹೇಳಿದರು. ಇಲ್ಲಿ ಬಹಳ ಕಡೆಯಿಂದ ಅಂದರೆ ಹಲವಾರು ಕಾಲೇಜುಗಳಿಂದ ಸರ್ಕಾರಿ ಕಾಲೇಜುಗಳಿಂದ ಮಕ್ಕಳು ಈ ಒಂದು ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಗೆ ಭಾಗವಹಿಸಿದ್ದಾರೆ. ಆದರೆ ಎಲ್ಲ ಬಡ ಮಕ್ಕಳ ಹತ್ರ ಈ ಒಂದು ಕರಾಟೆ ಆಟ ಆಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಚೆಸ್ಟ್ ಪ್ಯಾಡ್ ಆಗಿರ್ಬೋದು ಅಥವಾ ನೀ ಪ್ಯಾಡ್ ಆಗಿರ್ಬೋದು ಇವೆಲ್ಲ ಸರ್ಕಾರಿ ಶಾಲೆ ಮಕ್ಕಳ ಹತ್ರ ಇಲ್ಲದೇ ಇರೋದರಿಂದ ದಯವಿಟ್ಟು ಈ ಎಲ್ಲ ಮಕ್ಕಳಿಗೆ ಅನುಕೂಲ ಆಗುವ ಹಾಗೆ ಒಂದು ಸಂಸ್ಥೆಯಿಂದ ಅಥವಾ ನಮ್ಮ ಡಿಪಾರ್ಟ್ಮೆಂಟಿಂದ ಮಕ್ಕಳಿಗೆ ಒಂದು ಸೆಟ್ಟು ಎಲ್ಲ ಮಕ್ಕಳಿಗೂ ಕಾಮನ್ ಆಗಿ ಆಡಲಿಕ್ಕೆ ಬೇಕಾದಂತಹ ಈ ಪ್ಯಾಡ್ಗಳ ವ್ಯವಸ್ಥೆಯನ್ನು ದಯವಿಟ್ಟು ಮಾಡಿಕೊಡ್ಬೇಕಾಗಿ ನಾನು ಎಲ್ಲ ಬಡ ಮಕ್ಕಳ ಪರವಾಗಿ ನಾನು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಪ್ರದೀಪ್ ಕುಮಾರ್, ಉಪನ್ಯಾಸಕ ಪ್ರಸನ್ನ ಸೇರಿದಂತೆ ತೀರ್ಪುಗಾರರು ಹಾಗೂ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು.